ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಈ ಒಂದು ವಿಡಿಯೋದಲ್ಲಿ ನೀವು ಪ್ರಿವ್ಯೂಲಿ ನೋಡಿದಿರಲ್ಲ, ಸೊ ಆ ರೀತಿ ಆಗಿರುವಂಥ ಒಂದು ಟ್ರೆಂಡಿಂಗ್ ಗರ್ಲ್ ಆಟಿಟ್ಯೂಡ್ ಸ್ಟೇಟಸ್ ವಿಡಿಯೋನ ಯಾವ ರೀತಿಯಾಗಿ ಕ್ರಿಯೇಟ್ ಮಾಡ್ಕೊಳ್ಳೋದಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಕ್ರಿಯೇಟ್ ಮಾಡೋಣ ಅಂತ. ಸೊ ವಿಡಿಯೋ ಕ್ರಿಯೇಟ್ ಮಾಡೋಕ್ಕೆ ಬೇಕಾದರೆ ಎಲ್ಲ ಒಂದು ಮಟೀರಿಯಲ್ಸ್ ಲಿಂಕು ನನ್ನ ಒಂದು ಟೆಲಿಗ್ರಾಮ್ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡಿರ್ತೀನಿ. ಸೊ ನೀವು ಹೋಗ್ಬಿಟ್ಟು ನನ್ನ ಒಂದು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಸೊ ಅದೇ ರೀತಿಯಾಗಿ ವಿಡಿಯೋ ಕ್ರಿಯೇಟ್ ಮಾಡ್ಕೋಬೇಕಾದ್ರೆ ಅಪ್ಲಿಕೇಶನ್ ಬಂದುಬಿಟ್ಟು ರೈಟ್ ಮೋಷನ್ ಅಂತ, ಆ್ಯಪ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನೀವು ಹೋಗ್ಬಿಟ್ಟು ಈ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೊಳ್ರಿ. ಸೊ ಮೊದಲು ನೀವು ಏನು ಮಾಡ್ತೀರಿ ಅಂದರೆ ಈ ಒಂದು ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ರಿ. ಸೊ ನಿಮಗೆ ಮೊದಲು ಈ ರೀತಿಯಾಗಿ ಒಂದು ಇಂಟರ್ಫೇಸ್ ನೋಡಿ ಸಿಗುತ್ತೆ. ಸೊ ಅದಾದಮೇಲೆ ಇಲ್ಲಿ ಪ್ರಾಜೆಕ್ಟ್ಸ್ ಅಂತ ಐತಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು ಸಾಂಗ್ ಬಿಲ್ಟ್ ಮಾರ್ಕ್ ಬೈ ಕನ್ನಡ ಎಡಿಟರ್ ಮತ್ತು ಶೇಕ್ ಎಫೆಕ್ಟ್ ಬೈ ಕನ್ನಡ ಎಡಿಟರ್ ಅಂತ. ಸೊ ಎರಡು ಪ್ರಾಜೆಕ್ಟ್ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನೀವು ಅಲೈಟ್ ಮೋಷನ್ಗೆ ಇಂಪೋರ್ಟ್ ಮಾಡ್ಕೊಂಡ್ರೆ ಅದೇ ರೀತಿಯಾಗಿ ಬರುತ್ತೆ. ಸೊ ಮೊದಲು ಇಲ್ಲಿ ಸಾಂಗ್ ಬೀಟ್ ಮೋ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ರಿ. ಓಕೆ ಫ್ರೆಂಡ್ಸ್, ಸಾಂಗ್ ಬೀಟ್ ಮೋ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಂಡ್ರಿ. ಸೊ ನಾನು ಕೆಲವೊಂದಿಷ್ಟು ಎಲಿಮೆಂಟ್ಸ್ನ ಆ್ಯಡ್ ಮಾಡಿಬಿಟ್ಟು ಕೆಲವೊಂದು ಫೋಟೋನ ಆ್ಯಡ್ ಮಾಡಿಬಿಟ್ಟು ಸೊ ಈ ರೀತಿಯಾಗಿರುವಂಥ ಒಂದು ಪ್ರಾಜೆಕ್ಟ್ನ ನಾನು ರೆಡಿ ಮಾಡಿಕೊಟ್ಟಿರ್ತೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಕೆಲವೊಂದಿಷ್ಟು ಖಾಲಿ ಬೀಟ್ಸ್ ಕೂಡ ಇರುತ್ತೆ. ಸೊ ಅಪ್ ಟು 21.14 ಕೆಲವು ಈ ಒಂದು ಪ್ರಾಜೆಕ್ಟ್ನ ರೆಡಿ ಮಾಡಿರ್ತೀನಿ. ಸೊ ನೀವು ಸಿಂಪ್ಲಿ ಏನು ಮಾಡ್ತೀರಪ್ಪ ಅಂತಂದರೆ, ಸೊ ಇಲ್ಲಿ ನೋಡ್ತಾ ಇರ್ಬೋದು 2.7 ಬಂದುಬಿಟ್ಟು. ಸೊ ಈ ರೀತಿಯಾಗಿ ಕೆಳಗಡೆ ಸ್ಕ್ರೋಲ್ ಮಾಡಿದರೆ, ಸೊ ಇಲ್ಲಿ ನೋಡ್ತಾ ಇರ್ಬೋದು ಒಂದು ಫೋಟೋ ಕಾಣಿಸುತ್ತಲ್ಲ, ಈ ಒಂದು ಫೋಟೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕಲರ್ ಅಂಡ್ ಬಿಟ್ಟು ಸ್ಟಾರ್ ಕಿಂಗ್ ಕ್ಲಿಕ್ ಮಾಡಿಬಿಟ್ಟು. ಸೊ ಇಲ್ಲಿ ನೀವು ಯಾರೋ ಒಂದು ಫೋಟೋಗೆ ಸ್ಟೇಟಸ್ ವೀಡಿಯೋನ ಕ್ರಿಯೇಟ್ ಮಾಡ್ಕೊಂಡಿದ್ದಿರಲ್ಲ ಅವರ ಒಂದು ಫೋಟೋಸ್ನ ಈ ರೀತಿಯಾಗಿ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಮೇಲ್ಗಡೆ ಪ್ಲಸ್ ಐಕಾನ್ ಕಾಣಿಸ್ತಾ ಇಲ್ಲ, ಈ ಒಂದು ಪ್ಲಸ್ ಐಕಾನ್ ಕ್ಲಿಕ್ ಮಾಡಿ. ಓಕೆ ಫ್ರೆಂಡ್ಸ್, ಪ್ಲಸ್ ಐಕಾನ್ ಕ್ಲಿಕ್ ಮಾಡಿದರೆ ಆ ಒಂದು ಫೋಟೋ ಈ ರೀತಿ ಆ್ಯಡ್ ಆಗುತ್ತೆ. ಸೊ ಇದಾದಮೇಲೆ ನೀವೇನು ಮಾಡ್ತೀರಪ್ಪ ಅಂತಂದರೆ, ಸೊ ಇದೇ ರೀತಿಯಾಗಿ ಸ್ಕ್ರೋಲ್ ಮಾಡ್ಕೊಳ್ರಿ. ಓಕೆ ಫ್ರೆಂಡ್ಸ್, ಸ್ಕ್ರೋಲ್ ಮಾಡಿ ಇಲ್ಲಿ 11.15 ಬಂದುಬಿಟ್ಟು ಇಲ್ಲಿ ಪ್ಲಸ್ ಐಕಾನ್ ಕ್ಲಿಕ್ ಮಾಡಿಬಿಟ್ಟು ಮೀಡಿಯಂ ಕ್ಲಿಕ್ ಮಾಡಿಬಿಟ್ಟು. ಸೊ ಇಲ್ಲಿ ನೀವು ಯಾರೋ ಒಂದು ಫೋಟೋ ಸ್ಟೇಟಸ್ ವೀಡಿಯೋನ ಕ್ರಿಯೇಟ್ ಮಾಡ್ಕೊಂಡಿದ್ದಿರಲ್ಲ ಅವರ ಒಂದು ಫೋಟೋಸ್ನ ಈ ರೀತಿ ಆ್ಯಡ್ ಮಾಡ್ಕೊಳ್ರಿ. ಸೊ ಇಲ್ಲಿ ಮೇಲ್ಗಡೆ ತ್ರೀ ಡಾಟ್ಸ್ನ ಕ್ಲಿಕ್ ಮಾಡಿಬಿಟ್ಟು ಸ್ಕ್ರೀನ್ಶಾಟ್ ಕೊಟ್ಕೊಳ್ರಿ. ಸೊ ಈ ಒಂದು ಫೋಟೋನ ಅಪ್ಪ ನೆಕ್ಸ್ಟ್ ಬೀಟ್ ಮಾಡ್ಕೊಂಡ್ರೆ ಎಕ್ಸ್ಟೆಂಡ್ ಮಾಡ್ಕೊಳ್ರಿ. ಓಕೆ ಫ್ರೆಂಡ್ಸ್, ಈ ರೀತಿಯಾಗಿ ಎಕ್ಸ್ಟೆಂಡ್ ಮಾಡ್ಕೊಂಡಾದ್ಮೇಲೆ, ಸೊ ಮತ್ತೆ ಪ್ಲಸ್ ಐಕಾನ್ ಕ್ಲಿಕ್ ಮಾಡಿಬಿಟ್ಟು ಮೀಡಿಯಂ ಕ್ಲಿಕ್ ಮಾಡಿಬಿಟ್ಟು. ಸೊ ನೆಕ್ಸ್ಟ್ ಯಾವ ಒಂದು ಇಮೇಜಸ್ ಬೇಕು ನೋಡಿ, ಆ ಒಂದು ಇಮೇಜಸ್ನ ನೀವು ಈ ರೀತಿಯಾಗಿ ಆ್ಯಡ್ ಮಾಡ್ಕೊಳ್ರಿ. ಸೊ ಇಲ್ಲಿ ಮೇಲ್ಗಡೆ ತ್ರೀ ಡಾಟ್ಸ್ನ ಕ್ಲಿಕ್ ಮಾಡಿಬಿಟ್ಟು ಫಿಲ್ಟರ್ ಕೊಟ್ಕೊಳ್ರಿ. ಆ ಒಂದು ಫೋಟೋ ನಿಮ್ಗೆ ಯಾವ ರೀತಿಯಾಗಿ ಬೇಕು ನೋಡಿ, ಆ ಒಂದು ಫೋಟೋನ ಆ ರೀತಿಯಾಗಿ ಸೆಟ್ ಮಾಡ್ಕೊಳ್ರಿ. ಸೊ ಈ ಒಂದು ಫೋಟೋನ ಸಹ ಅಷ್ಟೇ, ನೆಕ್ಸ್ಟ್ ಬೀಟ್ ಮಾರ್ಕ್ವರೆಗೂ ಎಕ್ಸ್ಟೆಂಡ್ ಮಾಡ್ಕೊಳ್ರಿ. ಓಕೆ ಫ್ರೆಂಡ್ಸ್, ಇದೇ ರೀತಿಯಾಗಿ ಅಪ್ ಟು ಎಂಡ್ವರೆಗೂ ನಿಮ್ಮ ಎಲ್ಲ ಒಂದು ಫೋಟೋಸ್ನ ನೀವು ಆ್ಯಡ್ ಮಾಡ್ಕೊಂತ ಬನ್ನಿ. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡಿದ್ರಲ್ಲ, ಸೊ 21.14 ನಿಮ್ಮ ಎಲ್ಲ ಒಂದು ಫೋಟೋಸ್ನ ಆ್ಯಡ್ ಮಾಡ್ಕೊಂಡ್ರೆ ನಿಮಗೆ ಪ್ರಾಜೆಕ್ಟ್ ಈ ರೀತಿಯಾಗಿ ನೋಡೋಕೆ ಸಿಗುತ್ತೆ. ಸೊ ಇದಾದಮೇಲೆ ಈ ಒಂದು ಪ್ರಾಜೆಕ್ಟಿಂದ ಬ್ಯಾಕ್ ಬನ್ನಿ. ಈಗ ಇಲ್ಲಿ ಶೇಕೆ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ರಿ. ಓಕೆ ಫ್ರೆಂಡ್ಸ್, ಶೇಕೆ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಂಡು ಕೆಳಗಡೆ ಸ್ಕ್ರೋಲ್ ಮಾಡಿದರೆ, ಸೊ ನಿಮಗೆ ಎರಡು ಫೋಟೋ ನೋಡೋಕೆ ಸಿಗುತ್ತೆ. ಇಲ್ಲಿ ಫಸ್ಟ್ ಫೋಟೋ ಕಾಣಿಸ್ತಾ ಇದೆಲ್ಲ, ಆ ಒಂದು ಫಸ್ಟ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ. ಸೊ ಇಲ್ಲಿ ಲೇಯರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕಾಪಿ ಲೇಯರ್ ಮಾಡ್ಕೊಳ್ರಿ. ಸೊ ಇದಾದಮೇಲೆ ಪ್ರಾಜೆಕ್ಟಿಂದ ಬ್ಯಾಕ್ ಬನ್ನಿ. ಈಗ ಇಲ್ಲಿ ಸಾಂಗ್ ಬೀಟ್ ಮೋ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ರಿ. ಓಕೆ ಫ್ರೆಂಡ್ಸ್, ಸಾಂಗ್ ಬೀಟ್ ಮೋ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಂಡಾದ್ಮೇಲೆ ನೀವೇನು ಮಾಡ್ತೀರಾ ಅಂತಂದರೆ, ಸೊ ಇಲ್ಲಿ 11.15 ಬಂದುಬಿಟ್ಟು ಇಲ್ಲಿ ಫಸ್ಟ್ ಲೇಯರ್ ಕಾಣಿಸ್ತಾ ಇದೆಯಲ್ಲ, ಈ ಒಂದು ಫಸ್ಟ್ ಫೋಟೋನ ಕ್ಲಿಕ್ ಮಾಡಿಬಿಟ್ಟು ಈ ಲೇಯರ್ ಆಪ್ಷನ್ ಕ್ಲಿಕ್ ಮಾಡಿಬಿಟ್ಟು ಪೇಸ್ಟ್ ಸ್ಟೈಲ್ ಹೋಗ್ಬಿಟ್ಟು ಕಲರು ಮೂವ್ ಆ್ಯಂಡ್ ಟ್ರಾನ್ಸ್ಫರ್ ಆಫ್ ಮಾಡಿಬಿಟ್ಟು ಪೇಸ್ಟ್ ಅಂತ ಕೊಟ್ಕೊಳ್ರಿ. ಓಕೆ ಫ್ರೆಂಡ್ಸ್, ಪೇಸ್ಟ್ ಅಂತ ಕೊಟ್ಕೊಂಡ್ರೆ ನಿಮ್ಗೆ ಈ ರೀತಿಯಾಗಿ ನೋಡೋಕೆ ಸಿಗುತ್ತೆ. ಸೊ ಇದಾದಮೇಲೆ ನೆಕ್ಸ್ಟ್ ಏನು ಮಾಡ್ತೀರಂದರೆ, ಇದೇ ರೀತಿಯಾಗಿ ನೆಕ್ಸ್ಟ್ ಫೋಟೋನ ಬಿಟ್ಬಿಟ್ಟು ಅದ್ರ ಮುಂದೆ ಬರೆದಿರುವಂಥ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ರಿ. ಸೊ ಇಲ್ಲಿ ಲೇಯರ್ ಆಪ್ಷನ್ ಕ್ಲಿಕ್ ಮಾಡಿಬಿಟ್ಟು ಪೇಸ್ಟ್ ಸ್ಟೈಲ್ ಅಂತ ಕೊಟ್ಕೊಳ್ರಿ. ಸೊ ಅದೇ ರೀತಿಯಾಗಿ ನೆಕ್ಸ್ಟ್ ಬಂದಿರೋ ಫೋಟೋನ ಬಿಟ್ಬಿಟ್ಟು ಅದ್ರ ಮುಂದೆ ಬಂದಿರೋ ಫೋಟೋನ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಲೇಯರ್ ಆಪ್ಷನ್ ಕ್ಲಿಕ್ ಮಾಡಿಬಿಟ್ಟು ಪೇಸ್ಟ್ ಸ್ಟೈಲ್ ಅಂತ ಕೊಟ್ಕೊಳ್ರಿ. ಸೊ ಇದಾದಮೇಲೆ ನೀವೇನು ಮಾಡ್ತೀರಂದರೆ, ನೆಕ್ಸ್ಟ್ ಫೋಟೋನ ಸೆಲೆಕ್ಟ್ ಮಾಡಿಬಿಟ್ಟು ಅದಕ್ಕೂ ಸಹ ಪೇಸ್ಟ್ ಸ್ಟೈಲ್ ಅಂತ ಕೊಟ್ಕೊಳ್ರಿ. ಓಕೆ ಫ್ರೆಂಡ್ಸ್, ಈ ರೀತಿಯಾಗಿ ಪೇಸ್ಟ್ ಸ್ಟೈಲ್ ಮಾಡಿದ್ಮೇಲೆ ಈ ಒಂದು ಪ್ರಾಜೆಕ್ಟಿಂದ ಬ್ಯಾಕ್ ಬನ್ನಿ. ಈಗ ಈ ಒಂದು ಶೇಕ್ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ರಿ. ಸೊ ಓಪನ್ ಮಾಡ್ಕೊಂಡಾದ್ಮೇಲೆ ನೀವೇನು ಮಾಡ್ತೀರಂದರೆ, ಇಲ್ಲಿ ಸೆಕೆಂಡ್ ಇಮೇಜ್ ಕಾಣಿಸ್ತದಲ್ಲ, ಈ ಒಂದು ಇಮೇಜ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಲೇಯರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕಾಪಿ ಲೇಯರ್ ಮಾಡ್ಕೊಳ್ರಿ. ಸೊ ಇದಾದಮೇಲೆ ಪ್ರಾಜೆಕ್ಟಿಂದ ಬ್ಯಾಕ್ ಬಂದುಬಿಟ್ಟು ಸಾಂಗ್ ಬೀಟ್ ಮೋ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ರಿ. ಓಕೆ ಫ್ರೆಂಡ್ಸ್, ಸಾಂಗ್ ಬೀಟ್ ಮೋ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಂಡಾದ್ಮೇಲೆ, ಸೊ ನೀವೇನು ಮಾಡ್ತೀರಂದರೆ, ಇಲ್ಲಿ 12.19 ಸೆಕೆಂಡ್ ಬಂದುಬಿಟ್ಟು ಅಲ್ಲಿ ಮುಂದುಗಡೆ ಬಂದಿರೋ ಲಾಂಗ್ ಸೈಜ್ ಇಮೇಜ್ ಇರುತ್ತಲ್ಲ, ಸೊ ಆ ಒಂದು ಇಮೇಜ್ನ ಕ್ಲಿಕ್ ಮಾಡ್ಕೊಳ್ರಿ. ಇಲ್ಲಿ ಲೇಯರ್ ಆಪ್ಷನ್ ಕ್ಲಿಕ್ ಮಾಡಿಬಿಟ್ಟು ಪೇಸ್ಟ್ ಒಳಗಡೆ ಮುಂದೆ ಆರ್ ಮೇಲೆ ಕ್ಲಿಕ್ ಮಾಡ್ಕೊಳ್ರಿ. ಸೊ ಇಲ್ಲಿ ಕಲರ್ನ ಆಫ್ ಮಾಡಿಬಿಟ್ಟು ಪೇಸ್ಟ್ ಅಂತ ಕೊಟ್ಕೊಳ್ರಿ. ಓಕೆ ಫ್ರೆಂಡ್ಸ್, ಪೇಸ್ಟ್ ಅಂತ ಕೊಟ್ಕೊಂಡ್ರೆ ನಿಮ್ಗೆ ಈ ರೀತಿಯಾಗಿ ನೋಡಿ ಸಿಗುತ್ತೆ. ಇಲ್ಲಿ ಏನು ಮಾಡ್ತೀರಂದರೆ, ಇಲ್ಲಿ ತ್ರೀ ಡಾಟ್ಸ್ನ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಫೋಟೋ ಅಂತ ಕೊಟ್ಕೊಳ್ರಿ. ಓಕೆ ಫ್ರೆಂಡ್ಸ್, ಆ ಒಂದು ಫೋಟೋ ನಿಮಗೆ ಈ ರೀತಿಯಾಗಿ ಆ್ಯಡ್ ಆಗುತ್ತೆ. ಸೊ ಇದಾದಮೇಲೆ ನೀವೇನು ಮಾಡ್ತೀರಂದರೆ, ನೆಕ್ಸ್ಟ್ ಫೋಟೋನ ಕ್ಲಿಕ್ ಮಾಡಿ.
ಫಿಲ್ಕಮ್ ಸರ್ ಅಂತ ಕೊಟ್ಕೊಡ್ರಿ. ಸ್ವಲ್ಪ ಫ್ರೆಂಡ್ಸ್ ಕೊಟ್ಟರೆ ನಿಮಗೆ ನೋಡೋ ಸಿಗುತ್ತೆ. ಸೊ ಇದಾದ್ಮೇಲೆ ನೀವು ಏನು ಮಾಡ್ತಾರೆ ಅಂದರೆ ಪ್ರಾಜೆಕ್ಟ್ನ ಬ್ಯಾಕ್ ಬನ್ನಿ, ಈಗ ಇಲ್ಲಿ ಶೇಖರ್ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ರಿ. ಸೊ ಇಲ್ಲಿ ಲೇಯರ್ ಫ್ರೇಮ್ ಕ್ಲಿಕ್ ಮಾಡಿಬಿಟ್ಟು ಸೆಲೆಕ್ಟ್ ಆಲೇರ್ಸ್ ಅಂತ ಕೊಟ್ಕೊಳ್ರಿ. ಬ್ಯಾಕ್ಗ್ರೌಂಡಲ್ಲಿ ಬಂದಿರುವಂಥ ಎರಡು ಈ ಇಮೇಜಸ್ ಲೇಯರ್ನ ಡಿಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಲೇಯರ್ ಫ್ರೇಮ್ ಕ್ಲಿಕ್ ಮಾಡಿಬಿಟ್ಟು ಕಾಪಿ ಏಡ್ ಲೇಯರ್ಸ್ ಮಾಡಿಕೊಂಡು ಈ ಒಂದು ಪ್ರಾಜೆಕ್ಟಿಂದ ಬ್ಯಾಕ್ ಬನ್ನಿ. ಈಗ ಇಲ್ಲಿ ಸಾಂಗ್ ಬೀಟ್ ಮೂರು ಪ್ರಾಜೆಕ್ಟ್ ಓಪನ್ ಮಾಡ್ಕೊಳ್ರಿ. ಸೊ ಇಲ್ಲಿ ಏನು ಮಾಡ್ತಾರೆ ಅಂದರೆ 0.07 ಸೆಕೆಂಡಿಗೆ ಬಂದುಬಿಟ್ಟು ಲೇಯರ್ ಫ್ರೇಮ್ ಕ್ಲಿಕ್ ಮಾಡಿಬಿಟ್ಟು ಪೇಸ್ಟ್ ಏಟ್ ಲೇಯರ್ಸ್ ಮಾಡ್ಕೊಳ್ರಿ. ಸೊ ಪೇಸ್ಟ್ ಏಟ್ ಲೇಯರ್ ಮಾಡ್ಕೊಂಡಾದ್ಮೇಲೆ ಲೇಯರ್ ಮಾಡ್ತಾರೆ ಅಂದರೆ ಈ 8 ಲೇಯರ್ನ ಈ ರೀತಿಯಾಗಿ ಲಾಂಗ್ ಪ್ರೆಸ್ ಮಾಡಿಬಿಟ್ಟು ಸೆಲೆಕ್ಟ್ ಮಾಡ್ಕೊಳ್ರಿ. ಸೊ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಲೇವೇನು ಮಾಡ್ತಾರೆ ಅಂತಂದರೆ ಸೊ ಇಲ್ಲಿ 21.14 ಸೆಕೆಂಡಲ್ಲಿ ಎಕ್ಸ್ಟೆಂಡ್ ಮಾಡ್ಕೊಳ್ರಿ. ಓಕೆ ಫ್ರೆಂಡ್ಸ್, ಎಕ್ಸ್ಟೆಂಡ್ ಮಾಡ್ಕೊಂಡ್ರಿ ನಿಮಗೆ ಈ ರೀತಿಯಾಗಿರುವಂಥ ಒಂದು ಪ್ರಾಜೆಕ್ಟ್ ನೋಡೋ ಸಿಗುತ್ತೆ. ಸೊ ಇದಾದ್ಮೇಲೆ ನೀವೇನು ಮಾಡ್ತೀರಿ ಅಂದರೆ ಇಲ್ಲಿ ಎಕ್ಸ್ಪೋರ್ಟ್ ಐಕಾನ್ ಕ್ಲಿಕ್ ಮಾಡಿಬಿಟ್ಟು ವಿಡಿಯೋನ ಎಕ್ಸ್ಪೋರ್ಟ್ ಮಾಡ್ಕೊಳ್ರಿ. ಐ ಹೋಪ್ ಗೈಸ್ ನಿಮಗೆ ಒಂದು ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.